ಕಾಲ ವೀಕ್ಷಕರೆ ಇಂದು ನಾನು ನಿಮಗೆ ಒಂದೇ ದೋಸೆ ಹಿಟ್ಟಿನಲ್ಲಿ ವೈವಿಧ್ಯಮಯ ದೋಸೆಯನ್ನು ಹೇಗೆ ಮಾಡಬಹುದು ಅಂತ ತಿಳಿಸ್ತೇನೆ ಯಾಕೆಂದರೆ ಇವತ್ತು ಧಾವಂತದ ಬದುಕಿನಲ್ಲಿ ಎಲ್ಲರಿಗೂ ಸಹ ಬೇಗ ಹೋಗಬೇಕು ಆದರೆ ಬಾಯಿ ರುಚಿ ಬಹಳ ಇರ್ತದೆ ಆ ಸಂದರ್ಭದಲ್ಲಿ ನಾವು ಒಂದೇ ದೋಸೆಯಲ್ಲಿ ವೈವಿಧ್ಯಮಯ ಹಾಗೂ ಪೌಷ್ಟಿಕಾಂಶವುಳ್ಳ ದೋಸೆಯನ್ನು ಹೇಗೆ ಮಾಡಬಹುದು ಅಂತ ತೋರಿಸ್ತೇನೆ ಇಲ್ಲಿಗೆ ನಾನು 1.5 ಕಪ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ 2-3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಈ ಅಕ್ಕಿಗೆ ತೆಂಗಿನ ತುರಿ ಒಂದು ಹೋಳಿನಷ್ಟು ಹಾಕಿದ್ರೆ ಸಾಕು ಒಂದು ಹೋಳಿನಷ್ಟು ತೆಂಗಿನ ತುರಿ ನಂತರ ರುಚಿಗೆ ಉಪ್ಪು ಇಷ್ಟನ್ನ ಬಳಸಿಕೊಂಡು ನಾವು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ ಈಗ ನಾನು ಮುಳ್ಳು ಸೌತೆಯನ್ನು ತೆಗೆದುಕೊಂಡಿದ್ದೇನೆ ಅರ್ಧ ಮುಳ್ಳು ಸೌತೆ ಹಾಕ್ತಾ ಇದ್ದೇನೆ ಇದನ್ನ ಚೆನ್ನಾಗಿ ಹೆರಿಸಿ ಈ ರೀತಿಯಲ್ಲಿ ಬೆರೆಸಿಕೊಳ್ಳಬೇಕು ಹೆಂಚು ಬಿಸಿಯಾಗಿದೆ ಈಗ ನಾವು ಇದರಲ್ಲಿ ದೋಸೆಯನ್ನು ಹಾಕೋಣ ಎರಡು ಕಡೆಯಲ್ಲೂ ಕೆಂಪಾಗಿ ನಾವು ಬೇಯಿಸಿಕೊಳ್ಳಬೇಕು ನಾನ್ ಸ್ಟಿಕ್ ಅಲ್ಲಿ ಹಾಕಿದ್ರೆ ಎಣ್ಣೆ ಹಾಕಬೇಕಾಗಿಲ್ಲ ಆದರೆ ಎಣ್ಣೆ ತಿನ್ನುವುದು ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಬೇಕು ತೆಂಗಿನ ಎಣ್ಣೆ ಬಹಳ ಆರೋಗ್ಯಕರ ಆದರೆ ಇವತ್ತು ನಮ್ಮ ಎಲ್ಲ ಆಹಾರವನ್ನು ಟಿವಿ ಮಾಧ್ಯಮಗಳು ಅಡ್ವರ್ಟೈಸ್ಮೆಂಟ್ ಗಳು ನಿಯಂತ್ರಿಸುವುದರಿಂದಾಗಿ ನಮಗೆ ತೆಂಗಿನ ಎಣ್ಣೆ ಅದರಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ ಆದರೆ ನಾವು ಹೆಲ್ತಿನ ಒಂದು ರೇಷಿಯೋವನ್ನು ನೋಡಿದರೆ ದಕ್ಷಿಣ ಕನ್ನಡ ಕೇರಳದಲ್ಲಿ ಪ್ರತಿ ಅಡುಗೆಯಲ್ಲಿಯೂ ತೆಂಗಿನ ಎಣ್ಣೆಯೇ ಉಪಯೋಗಿಸಿಕೊಳ್ತಾರೆ ಅವರ ಆರೋಗ್ಯ ಮಟ್ಟ ಬಹಳ ಚೆನ್ನಾಗಿದೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ವ್ಯಾಪಾರೀಕರಣದಿಂದಾಗಿ ಎಷ್ಟೋ ಬಾರಿ ನಾವು ನಮ್ಮ ಸಾಂಪ್ರದಾಯಿಕ ಆಹಾರ ಕ್ರಮವನ್ನು ಬದಲಿಸಿಕೊಳ್ತೇವೆ ಕಾಲಕಾಲಕ್ಕೆ ಸಿಗುವಂತ ಆಹಾರವನ್ನು ನಾವು ಬಳಕೆ ಮಾಡಬೇಕು ಅದು ಆರೋಗ್ಯಕ್ಕೆ ಬಹಳ ಉತ್ತಮ ಈ ಅಂಶವನ್ನು ನಾವು ಯಾವತ್ತೂ ಮರೆಯಬಾರದು ಹಾಗೆ ಈ ದೋಸೆ ಕಾರ್ಬೋಹೈಡ್ರೇಟ್ಸ್ ಇವತ್ತು ಎಲ್ಲರಿಗೂ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತದೆ 40 ವರ್ಷ ಆಗೋದ್ರ ಒಳಗೆ ರಕ್ತದ ಒತ್ತಡ ಬೊಜ್ಜು ಡಯಾಬಿಟಿಸ್ ಈ ರೀತಿಯ ಆಹಾರ ಸಂಬಂಧಿಸಿ ಮತ್ತೆ ವಿಹಾರ ಸಂಬಂಧಿಸಿ ಇವತ್ತು ಕಾಯಿಲೆಗಳು ಬರ್ತವೆ ಹಾಗಾಗಿ ಖಾಲಿ ಅಕ್ಕಿಯ ದೋಸೆಯನ್ನು ತಿನ್ನುವುದರ ಬದಲಿಗೆ ಅದಕ್ಕೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಈಗ ನಾನು ಇಲ್ಲಿ ಮುಳ್ಳು ಸೌತೆ ಹಾಕಿದ್ದೇನೆ ಆ ರೀತಿಯಲ್ಲಿ ಹಾಕಿಕೊಂಡು ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗ್ತದೆ ಸೊ ಧಾವಂತದ ಬದುಕಿನಲ್ಲಿ ಸಹ ಸಮಯವನ್ನು ಸದುಪಯೋಗಿಸಿಕೊಂಡು ಮನೆ ಮಂದಿಯ ಆರೋಗ್ಯ ಹಾಗೂ ಆಸಕ್ತಿ ಇಷ್ಟವನ್ನು ನಾವು ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತದೆ ಅದೇ ಹಿಟ್ಟಿನಲ್ಲಿ ಇನ್ನೊಂದು ದೋಸೆಯನ್ನು ಮಾಡೋಣ ಈಗ ದೋಸೆ ಹಿಟ್ಟಿಗೆ ನಾವು ನೀರನ್ನು ಸೇರಿಸಿಕೊಂಡು ನೀರನ್ನು ಈ ಹದಕ್ಕೆ ತರಬೇಕು ದೋಸೆ ಹಿಟ್ಟನ್ನು ಈ ಹದಕ್ಕೆ ತರಬೇಕು ನೀರು ದೋಸೆ ದಕ್ಷಿಣ ಕನ್ನಡದಲ್ಲಿ ಬಹಳ ಒಂದು ದಕ್ಷಿಣ ಕನ್ನಡದಲ್ಲಿ ಬಹಳ ಫೇಮಸ್ ದೋಸೆ ಅಂದರೆ ನೀರು ದೋಸೆ ಈ ನೀರು ದೋಸೆಯನ್ನು ಹೆಚ್ಚಿನವರು ಚಿಕನ್ ಸಾರಿನೊಟ್ಟಿಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಇಲ್ಲದ್ರೆ ನಾವು ಜೇನುತುಪ್ಪ ಹಾಕಿ ಅಥವಾ ಬೆಲ್ಲದ ಚೂರ್ಣ ಮಾಡಿ ಆ ರೀತಿಯಲ್ಲೂ ತಿಂತೇವೆ ಉಪ್ಪಿನಕಾಯಿ ಹಾಕಿ ತಿಂತೇವೆ ಸಾಂಬಾರ್ ಹಾಕಿ ತಿಂತೇವೆ ಚಟ್ನಿ ಹಾಕಿಯೂ ತಿನ್ನಲಿಕ್ಕೆ ಬಹಳ ರುಚಿ ಆಗ್ತದೆ ಈಗ ನೀರು ದೋಸೆಯನ್ನ ಹೇಗೆ ಹಾಕಿದೆ ಅಂತ ತೋರಿಸ್ತೇನೆ ಸ್ವಲ್ಪ ಇದರಲ್ಲಿ ಕಾಕ ಚಕ್ಕೆ ತೆಗೆದು ನೀರು ದೋಸೆ ತೆಗಿಲಿಕ್ಕೆ ಬಂತು ಅಂತ ಹೇಳಿದರೆ ಯಾವ ದೋಸೆಯನ್ನು ಯಾವ ಅಡಿಗೆಯನ್ನು ಒಂದು
ಹೆಣ್ಣು ಮಗಳು ಮಾಡಬಹುದು ಅಂತ ಹೇಳುವಂತ ಮಾತು ನಮ್ಮಲ್ಲಿದೆ. ಹಾಗಾಗಿ ನೀರು ಲಸಿ ಮಾಡುವಾಗ ಸ್ವಲ್ಪ ಚಾಕಚಕ್ಯತೆ ಬೇಕಾಗ್ತದೆ. ನಾವು ತುಪ್ಪವನ್ನ ಸ್ವಲ್ಪ ಹಾಕಿಕೊಂಡ್ರೆ ಈ ಚಿಕನ್ ಒಟ್ಟಿಗೆಲ್ಲ ತಿನ್ನುವಾಗ ಹೀಗೆ ದೋಸೆಯನ್ನು ತೆಗಿಬಹುದು, ಆದ್ರೆ ಚಟ್ನಿ ಜೊತೆ ಅಥವಾ ಎಲ್ಲ ಚೂರ್ಣದೊಟ್ಟಿಗೆ ತಿನ್ನುದು ಅಂತ ಹೇಳಿ ಆದ್ರೆ ಸ್ವಲ್ಪ ತುಪ್ಪ ಹಾಕಿದ್ರೆ ಬಹಳ ರುಚಿಯಾಗಿರ್ತದೆ. ಹಳ್ಳಿಯಲ್ಲಿ ಇಂಥ ಒಂದು ಬಳ್ಳಿಯಿಂದ ತಯಾರಿಸಿದನು, ಇದನ್ನ ಕುಡುಪು ಅಂತ ಹೇಳ್ತಾರೆ. ಇದರಲ್ಲಿ ಈ ದೋಸೆಯನ್ನು ಒಂದಕ್ಕೊಂದು ಅಂಟಬಾರದು ಎನ್ನುವ ದೃಷ್ಟಿಯಲ್ಲಿ ಈ ರೀತಿಯಲ್ಲಿ ಹಾಕಿರ್ತಾರೆ. ನಂತರ ಅವ ಸ್ವಲ್ಪ ತಣದ ನಂತರ ಅದನ್ನು ನಾವು ಹಾಟ್ ಬಾಕ್ಸಲ್ಲಿ ಮತ್ತೆ ಹಾಕಿಡಬಹುದು, ಇಲ್ಲದಿದ್ರೆ ಒಂದಕ್ಕೊಂದು ಅಂಟುತ್ತದೆ. ನೀರು ದೋಸೆ ತುಂಬ ತಿನ್ನೋದ್ರಿಂದ ಬಿಸಿ ಬಿಸಿ ಒಂದೊಂದೇ ದೋಸೆ ತೆಗೆದು ಕೊಡಲಿಕ್ಕೆ ಕಷ್ಟ ಆಗ್ತದೆ, ಆವಾಗ ಆ ರೀತಿಯಲ್ಲಿ ಮಾಡಿ ಕೊಡ್ತದೆ. ನೀವು ನಾನ್ ಸ್ಟಿಕ್ ತಗೊಂಡ್ರೆ ಹಿಟ್ಟನ್ನು ಹಾಕಿ ಜಸ್ಟ್ ಈ ರೀತಿಯಲ್ಲಿ ತಿರುಗಿಸಿದ್ರು ಸಹ ಹಿಟ್ಟು ಸ್ಪ್ರೆಡ್ ಆಗ್ತದೆ. ಸೊ ನಾನ್ ಸ್ಟಿಕ್ ಅಲ್ಲಿ ಇದೊಂದು ನಿಮಗೆ ಲಾಭ ಇದೆ. ಈಗ ದೋಸೆಯ ಹಿಟ್ಟು ಇನ್ನೊಂದು ಹಿಟ್ಟನ್ನು ಉಳಿಸ್ಕೊಂಡಿದ್ದೆಲ್ಲ ಅದರಲ್ಲಿ ಈಗ ಇದಕ್ಕೆ ನಾನು ಸ್ವಲ್ಪ ಇಟ್ಟಿದ್ದೇನೆ. ಅದಕ್ಕೋಸ್ಕರ ಸ್ವಲ್ಪ ಈ ಚೀನಿಕಾಯಿಯ ತುರಿಯನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ. ಅದಾ ಬೆಂಕಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು. ಇದನ್ನು ಇದಕ್ಕೂ ಸ್ವಲ್ಪ ಮೇಲಿಂದ ತುಪ್ಪವನ್ನ ಹಾಕಿ ಎರಡೂ ಬದಿಯಲ್ಲಿ ಕೆಂಪಾಗಿ ಇದನ್ನ ಬೇಯಿಸ್ಕೊಳ್ಬೇಕು. ಎರಡು ಕಾವಲಿ ಇಟ್ಟರೆ ನಾವು ಎರಡೂ ರೀತಿಯಲ್ಲಿ ಸಹ ಮಾಡಬೇಕಾಗ್ತದೆ. ಈಗ ಇನ್ನೊಂದು ನಾನಾಗಲೇ ಹೇಳಿದೆ, ಮುಳ್ಳು ಸೌತೆದು ಸಿಹಿಯನ್ನು ಸಿಹಿ ದೋಸೆ ಮಾಡಲಿಕ್ಕೂ ಆಗ್ತದೆ ಅಂತ. ಅದಕ್ಕೆ ಸ್ವಲ್ಪ ಈಗ ನಾನು ಇದರಲ್ಲೊಂದು ಮೂರು ದೋಸೆಯ ಹಿಟ್ಟುಂಟು, ನಾನೀಗ ಅದಕ್ಕೆ ಬೆಲ್ಲವನ್ನು ಸೇರಿಸ್ತೇನೆ. ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ವೈವಿಧ್ಯಮಯ ದೋಸೆಯನ್ನ ನಾವು ಮಾಡಬಹುದು. ನೀರು ದೋಸೆ, ಮುಳ್ಳು ಸೌತೆ ಖಾಲಿ ದೋಸೆ, ಚೀನಿಕಾಯಿ ದೋಸೆ, ಬೆಲ್ಲ ಹಾಕಿದ ಮುಳ್ಳು ಸೌತೆ ದೋಸೆ. ಬೇಕಾದ್ರೆ ನಾವು ಇದಕ್ಕೆ ಹಸಿಮೆಣಸನ್ನು ಸಹ, ಮುಳ್ಳು ಸೌತೆ ದೋಸೆಗೆ ಹಸಿಮೆಣಸನ್ನು ಸಹ ಸೇರಿಸಿಕೊಳ್ಬಹುದು. ಚೀನಿಕಾಯಿ ದೋಸೆಗೆ ಶುಂಠಿ ಹಸಿಮೆಣಸನ್ನು ಸಹ ಸೇರಿಸಿಕೊಳ್ಬಹುದು.